ಸೊ ದಿಸ್ ಇಸ್ ವಾಟ್ ಐ ವಾಂಟ್ ದಟ್ಸ್ ಇಟ್ ಈಗ ನನ್ನದೇನೋ ಲರ್ನಿಂಗ್ ಇದೆ ಈಗ ಅವರು ಇವತ್ತು ಬೆಳಗ್ಗೆಯಿಂದ ಸೆಷನ್ ಅಲ್ಲಿ ಅವರು ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಇದಕ್ಕಿಂತ ಇನ್ನೇನು ಬೇಕು ನಮಗೆ ಆದ್ರೆ ಡೀಟೇಲ್ಸ್ ಬೇಕಿಲ್ಲ ನಮಗೆ ಏನು ಸಮಸ್ಯೆ ಅಂತ ನನ್ನ ಅವರ ಬಿಸ್ನೆಸ್ ಅವ್ರು ಹೇಳ್ಕೊಂಡ್ರೆ ಮಾತ್ರ ಅವ್ರು ಅದು ಆತ್ಮಗೌರವ ನಮ್ಗೆ ಹೇಳ್ತಾರೆ ಅರ್ಥ ಮಾಡ್ತಾರೆ ಅದು ಅವ್ರು ಇಷ್ಟು ಹೇಳಿದ್ದಾರೆ ನಾವು ಅರ್ಥ ಮಾಡ್ತೇವೆ ಗುಡ್ ಕ್ಲಾರಿಟಿ ಬರ್ತಾ ಪೋಸ್ಚರ್ ಗೆಸ್ಚರ್ ಎರಡು ವೆರಿ ಇಂಪಾರ್ಟೆಂಟ್ ಬಾಡಿ ಲ್ಯಾಂಗ್ವೇಜ್ ಜಾಸ್ತಿ ನಾವು ಸರಿಯಾಗಿ ಬಳಸೋದಿಲ್ಲ ಕರೆಕ್ಟಾ ಸರಿಯಾಗಿ ಬಳಸೋದಿಲ್ಲ ನಿಮ್ಮ ಮುಂದೆ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಬಿಕಾಸ್ ಐ ಗಾಟ್ ಎ ಗುಡ್ ಸ್ಟೇಜ್ ವಿತ್ ಪ್ರಾಪರ್ ಸೌಂಡ್ ಸಿಸ್ಟಮ್ ಅಂಡ್ ಬ್ಯಾಕ್ಗ್ರೌಂಡ್ ಎಲ್ ಇ ಪ್ರೊಜೆಕ್ಟರ್ ಸೊ ಬಳಸ್ಕೊಳ್ಳಿ ಇವರು ಬಡ ಲ್ಯಾಂಗ್ವೇಜ್ ಏನಿದೆ ಸರಿ ಅದು 13 ವರ್ಷ ಹಿಂದೆ ಅನುಕೂಲ 1000 ಕಾಲೇಜ್ ಸ್ಟೂಡೆಂಟ್ಸ್ ಅದಾದ್ಮೇಲೆ ಒಂದು ವಾರ ಬಿಟ್ಟು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ನನ್ನ ಕ್ಲಾಸ್ ಫಸ್ಟ್ ಕ್ವಶನ್ ಕೇಳಿದ್ದು ನೀವು ಎಷ್ಟೇ ಬಂದಿದ್ವಿ ಒಂದು 80% ಜನ ಬಂದಿದ್ದರು ಕರೆಕ್ಟ್ ಏನು ನಿಮ್ಗೆ ಇಷ್ಟ ಆಯಿತು ಸಾವಿರ ನೀವು ಆಡಿಟೋರಿಯಮ್ನೆಲ್ಲ ಓಡಾಡಿಕೊಂಡು ಕ್ಲಾಸ್ ಮಾಡೋದ್ರಲ್ಲ ಅದು ಇಷ್ಟ ಆಯಿತು ನಾನು ಅವತ್ತು ಒಬ್ಬರನ್ನ ಈ ಥರ ಅಲ್ಲಿ ಪವರ್ ಪಾಯಿಂಟಿಗೆ ಕೂರಿಸ್ಬಿಟ್ಟು ದೊಡ್ಡ ಆಡಿಟೋರಿಯಂ ನಾನು ಫುಲ್ಲು ಇವತ್ತು ಈಗ ಜಾಸ್ತಿ ಇದ್ದೀನಪ್ಪ ನಾನು ಇಲ್ಲಿ ಎಲ್ಲಿ ತರ್ಕೊಂಡು ಇದು ಸ್ನೇಹಿತ ಅಂದರೆ ಮೈಕ್ಗೋಸ್ಕರ ಅದರ್ವೈಸ್ ಎಲ್ಲೆಲ್ಲ ಬರ್ತಿದ್ದೆ ಹಿಂಗೆ ಬರ್ತಾ ಇದೆ ಬರ್ತಾ ಇದೆ ಸೊ ಆಟೋಮೆಟಿಕಲಿ ದ ಇಂಪ್ಯಾಕ್ಟ್ ವಿಲ್ ಬಿ ವೆರಿ ಹೈ ಈಗಲೇ ನಾನು ಓಡಾಡ್ ತೋರಿಸ್ತಾ ಇದ್ದೀನಿ ಬರೀ ಸ್ಟೇಜ್ ಮೇಲೆ ಇರೋದಿಲ್ಲ ಹೀಗೆ ಬರ್ತಾ ಮಾತಾಡ್ತಾ ಮಾತಾಡಿಸ್ತಾ ಫುಲ್ ಓಡಾಡ್ತಾ ಇದ್ರೆ ಅನದರ್ ಎನರ್ಜಿ ವುಡ್ ಹ್ಯಾವ್ ಬಿನ್ ಕ್ರಿಯೇಟೆಡ್ ಇವತ್ತು ಸ್ವಲ್ಪ ರಿಸ್ಟ್ರಿಕ್ಟ್ ಆಗಿದ್ದು ಈ ಮೈಕ್ ಸ್ವಲ್ಪ ದೂರ ಕಷ್ಟ ಸರಿ ಬರಲಾಗಲಿಲ್ಲ ಅನ್ನೋ ದೃಷ್ಟಿಯಿಂದ ಐ ಆಮ್ ಹ್ಯಾಪಿ ಗುಡ್ ಬಡ ಲ್ಯಾಂಗ್ವೇಜ್ ಇಷ್ಟ ಆಯ್ತು ಎಸ್ ಬಡಿ ಈಗ ಓಕೆ ಓಕೆ ಬರ್ಬೋದು ನನ್ನ ಪ್ರಶ್ನೆ ಸ್ವಲ್ಪ ಔಟ್ ಆಫ್ ಸಿಲೆಬಸ್ ಎಂದು ಕೊಟ್ಟಿರ್ತಕ್ಕಂಥದ್ದು ಈ ಸೆಷನ್ಗೆ ಸಂಬಂಧಪಟ್ಟಂಥದ್ದಾಗಿದ್ದರೂ ಸಹ ಸ್ವಲ್ಪ ಬೇರೆ ಸ್ವಲ್ಪ ಕ್ಲಾರಿಫೈ ಮಾಡಬೇಕು ಬುದ್ಧಿ ಚಿತ್ತ ಮತ್ತು ಪ್ರಜ್ಞೆ ಇವು ಮೂರರ ಹೋಲಿಕೆ ಮತ್ತು ಈ ಮೂರರಲ್ಲಿ ಯಾವುದು ಶ್ರೇಷ್ಠತೆ ನಾಗಿ ನಾವು ತೆಗೆದುಕೊಂಡು ಒಂದು ಬುದ್ಧಿ ಅಂದರೆ ಚಿತ್ತ ನಿಮ್ಮ ಪ್ರಕಾರ ಏನ್ ಚಿತ್ತ ಅಂದ್ರೆ ಹೇಳಿ ಕಾನ್ಸಂಟ್ರೇಷನ್ ಆಮೇಲೆ ಪ್ರಜ್ಞೆ ಸೆನ್ಸ್ ಇವೆಲ್ಲವೂ ಮುಖ್ಯ ಇವೆಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟಿದೆ ಮನಸ್ಸನ್ನು ಸರಿಯಾಗಿ ಇಟ್ಟುಕೊಳ್ಳಿ ಮೈಂಡ್ ಯುವರ್ ಮೈಂಡ್ ಮೈಂಡ್ ವಿಲ್ ಮೈಂಡ್ ಯು ಟೇಕ್ ಕೇರ್ ಆಫ್ ಯುವರ್ ಮೈಂಡ್ ಮೈಂಡ್ ವಿಲ್ ಟೇಕ್ ಕೇರ್ ಆಫ್ ಮೈಂಡ್ ಈಸ್ ಎ ಪ್ಯಾರಾಟ್ಯೂಡ್ ಇಟ್ ವಾಸ್ ಓನ್ಲಿ ವಿಂಡೋ ಓಪನ್ಸ್ ಈಗ ಒಬ್ಬೊಬ್ಬ ಗುರುಗಳ ಹತ್ರ ಹೋದರೆ ಇದು ಜಾಸ್ತಿ ಅದು ಜಾಸ್ತಿ ಅಂತ ಹೇಳ್ತಾರೆ ಆದರೆ ಪ್ರತಿಯೊಂದು ಅಂಶವೂ ಇಂಪಾರ್ಟೆಂಟ್ ನಾನು ಆಗಲೇ ಹೇಳ್ತೇನೆ ನಮ್ಮ ದೇಹದ ಎಲ್ಲ ಭಾಗಗಳು ಇಂಪಾರ್ಟೆಂಟ್ ಆದರೆ ಬ್ರೈನ್ ಯಾಕೆ ಜಾಸ್ತಿ ಒತ್ತು ಕೊಡ್ಬೇಕಂದ್ರೆ ಇದು ನಮ್ಮನ್ನ ಆಳುತ್ತೆ ಸ್ವಲ್ಪ ರೂಲ್ ಮಾಡುತ್ತೆ ಹಾಗೆ ಈ ಮೂರು ಕೂಡ ನಮ್ಗೆ ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೀನಲ್ಲ ನೀವು ಆಯ್ಕೆ ಮಾಡ್ಕೊಳ್ಳೋದು ಬೇಡ ನಿಮ್ಮ ಮನಸ್ಸನ್ನ ಈ ಮೂರು ಅಂಶಗಳನ್ನು ಗಮನಿಸ್ಕೊಳ್ಳಿ ಪ್ರಜ್ಞೆ ಫಾರ್ ಎಕ್ಸಾಂಪಲ್ ಸಮಯ ಪ್ರಜ್ಞೆ ಸಾಮಾನ್ಯ ಪ್ರಜ್ಞೆ ಎಲ್ಲ ಜ್ಞಾನಕ್ಕಿಂತ ಮೂಲ ಕಾಮನ್ ಸೆನ್ಸ್ ಯೂಸ್ ದ ಕಾಮನ್ ಸೆನ್ಸ್ ಸಿಮಿಲರ್ ಆಲ್ ದ ರೀತಿ ಓಕೆ ಥ್ಯಾಂಕ್ ಯು ಓಕೆ ಎಸ್ ಈಗ ಕರೆಕ್ಟ್